ನೀವು ಸ್ಪೋಕನ್ ಇಂಗ್ಲಿಷ್ ನ ಚೆನ್ನಾಗಿ ಕಲಿತು ಇಂಗ್ಲಿಷ್ ನಲ್ಲಿ ಚೆನ್ನಾಗಿ ಮಾತನಾಡಬೇಕು ಅಂತ ಬಯಸ್ತಾ ಇದ್ರ, ಹಾಗಾದ್ರೆ ಇವತ್ತಿನ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಒಂದು ಗುಡ್ ನ್ಯೂಸ್ ಅನ್ನ ಶೇರ್ ಮಾಡ್ಕೊಳ್ಳಿಕ್ ಹೋಗ್ತಾ ಇದ್ದೀನಿ. ಆ ಗುಡ್ ನ್ಯೂಸ್ ಏನಂತಂದ್ರೆ, ನಿಮ್ಮ ಇಂಗ್ಲಿಷ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ, ನಿಮಗೆ ಸ್ಪೋಕನ್ ಇಂಗ್ಲಿಷ್ ನ ಕಲಿಸಲಿಕ್ಕೆ ಮತ್ತೊಮ್ಮೆ ನಾನು 21 ಡೇ ಸ್ಪೋಕನ್ ಇಂಗ್ಲಿಷ್ ಚಾಲೆಂಜ್ ಅನ್ನುವಂತ ಹೊಸ ಕೋರ್ಸ್ ಅನ್ನ ನಿಮಗೆ ಅಬ್ಸಲ್ಯೂಟ್ಲಿ ಫ್ರೀ ಆಗಿ ಯೂಟ್ಯೂಬ್ ಅಲ್ಲಿ ನಾನು ನನ್ನ ವಿಡಿಯೋಸ್ ಗಳ ಮುಖಾಂತರ ನಾನು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ನೀವು ಆ 21 ದಿನಗಳ ಸ್ಪೋಕನ್ ಇಂಗ್ಲಿಷ್ ವಿಡಿಯೋ ಸೀರೀಸ್ ಅನ್ನ ನೋಡಿ ಯಾವ ರೀತಿಯಾಗಿ ನೀವು ಇಂಗ್ಲಿಷ್ ನಲ್ಲಿ ಮಾತನಾಡೋದನ್ನ ಕಲಿಬಹುದು ಅಂತ ಅನ್ನೋದ್ರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾನು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ಆ ವಿಷಯಗಳನ್ನ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಗೆ ಹೊಸಬರಾಗಿದ್ರೆ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಶುರು ಮಾಡೋಣ. 21 ಡೇಸ್ ಸ್ಪೋಕನ್ ಇಂಗ್ಲಿಷ್ ಚಾಲೆಂಜ್ ಅನ್ನುವಂತಹ ಈ ಒಂದು ಕೋರ್ಸ್ ಅನ್ನ ನಾನು ಯಾವುದಕ್ಕೋಸ್ಕರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಫ್ರೆಂಡ್ಸ್, ನೋಡಿ, ಲರ್ನ್ ಸ್ಪೋಕನ್ ಇಂಗ್ಲಿಷ್ ಥ್ರೂ ಕನ್ನಡ ಇನ್ 11 ಡೇಸ್ ಅನ್ನುವಂತ ನಾನು ನಿಮಗೆ ಒಂದು ಸೀರೀಸ್ ಅನ್ನ ಸ್ಟಾರ್ಟ್ ಮಾಡಿದ್ದೆ ಲಾಕ್ಡೌನ್ ಟೈಮ್ ಅಲ್ಲಿ. ಆ ಟೈಮ್ ಅಲ್ಲಿ ನೀವು ಎಷ್ಟೋ ಜನ ತುಂಬಾ ಇಷ್ಟಪಟ್ಟು ಆ ವಿಡಿಯೋಸ್ ಗಳನ್ನ ನೋಡಿದ್ರಿ ಮತ್ತು ಆ ಸೀರೀಸ್ ನ ಫಸ್ಟ್ ಡೇ ವಿಡಿಯೋನ ಮೋರ್ ದೆನ್ 6 ಲ್ಯಾಕ್ ಪೀಪಲ್ ಇಲ್ಲಿ ತನಕ ವಾಚ್ ಮಾಡಿದ್ದಾರೆ ಮತ್ತು ತುಂಬಾನೇ ಇಷ್ಟಪಟ್ಟಿದ್ದಾರೆ. ಫ್ರೆಂಡ್ಸ್, ಎಷ್ಟೋ ಜನ ಇಂಗ್ಲಿಷ್ ನ ಕಲಿಬೇಕು ಅಂತ ಇಚ್ಛೆ ಪಡ್ತಾ ಇದ್ದವರಿಗೆ ನನ್ನ 11 ಡೇ ಸ್ಪೋಕನ್ ಇಂಗ್ಲಿಷ್ ಸೀರೀಸ್ ನ ವಿಡಿಯೋಸ್ಗಳು ತುಂಬಾನೇ ಹೆಲ್ಪ್ ಮಾಡಿದ್ವು. ಅದರಲ್ಲೂ ಸುಮಾರು ಗ್ರಾಮಾಂತರ ಭಾಗದ ವಿದ್ಯಾರ್ಥಿಗಳು ಆ ವಿಡಿಯೋಸ್ ಗಳ ಮೂಲಕ ತುಂಬಾನೇ ಇಷ್ಟಪಟ್ಟು ಇಂಗ್ಲಿಷ್ ನ ಕಲಿಯುವ ಹಾಗೆ ಆಗಿತ್ತು. ವೆಲ್ ಫ್ರೆಂಡ್ಸ್, ಈಗ ಮತ್ತೊಮ್ಮೆ ನಾನು 21 ದಿನಗಳ ಈ ಸ್ಪೋಕನ್ ಇಂಗ್ಲಿಷ್ ಚಾಲೆಂಜ್ ಅನ್ನುವಂತ ಈ ಕೋರ್ಸ್ ಅನ್ನ ನಾನು ನಿಮ್ಗೆ ಏನ್ ತಿಳ್ಕೊಂಡು ಬರ್ತಾ ಇದ್ದೀನಿ. ಇದೇನ್ ಗೊತ್ತಾ, ಆ 11 ಡೇ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಏನಿತ್ತು ಅದರ ಒಂದು ಇಂಪ್ರೂವೈಸ್ಡ್ ವರ್ಷನ್. ಅಂದ್ರೆ ಆ ಟೈಮ್ ಅಲ್ಲಿ ನಾನು ಆ ವಿಡಿಯೋಸ್ ಗಳನ್ನ ಶೂಟ್ ಮಾಡ್ತಾ ಇರಬೇಕಾದ್ರೆ ಲಾಕ್ಡೌನ್ ಟೈಮ್ ಆಗಿತ್ತು. ನನ್ನ ಮನೆಯಲ್ಲಿ ಇದ್ದಂತ ಕೆಲವು ರಿಸೋರ್ಸ್ ಗಳನ್ನ ಬಳಸಿಕೊಂಡ್ಬಿಟ್ಟು ನಾನು ವಿಡಿಯೋಸ್ ಗಳನ್ನ ನಾನು ಶೂಟ್ ಮಾಡಿದ್ದೆ. ಎಷ್ಟೋ ಸಂದರ್ಭದಲ್ಲಿ ಕೆಲವೊಬ್ಬರಿಗೆ ಅಕ್ಷರಗಳು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಏನೇನೋ ಪ್ರಾಬ್ಲಮ್ ಇರ್ತಾ ಇತ್ತು. ಬಟ್ ಇವಾಗ ಈ 21 ಡೇ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅಲ್ಲಿ ಅದಕ್ಕಿಂತಲೂ ಇಂಪ್ರೂವೈಸ್ಡ್ ವರ್ಷನ್ ವಿಡಿಯೋಗಳನ್ನ ಹೊಸದಾಗಿ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಹೌ ವಿಲ್ ಯು ಲರ್ನ್ ಇನ್ ದಿಸ್ 21 ಡೇ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್? ಹಾಗಾದ್ರೆ 21 ದಿನಗಳ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅಲ್ಲಿ ನೀವು ಯಾವ ರೀತಿಯ ವಿಷಯಗಳನ್ನ ಕಲಿಬಹುದು? ಆಕ್ಚುಲಿ ನೋಡಿ, ನಾನು ನಿಮಗೆ ಇಲ್ಲಿ 21 ವಿಡಿಯೋಸ್ ಗಳನ್ನ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತೀನಿ. 21 ವಿಡಿಯೋಸ್ ಗಳನ್ನ ಆಲ್ಟರ್ನೇಟ್ ಡೇಸ್ ಅಲ್ಲಿ, ಅಂದ್ರೆ 2 ದಿನಕ್ಕೊಮ್ಮೆ ನಾನು ನಿಮಗೆ ಒಂದೊಂದು ವಿಡಿಯೋನ ನಾನು ಮಾಡ್ತಾ ನನ್ನ ಯೂಟ್ಯೂಬ್ ಅಲ್ಲಿ ನಿಮಗೆ ಫ್ರೀಯಾಗಿ ಹಾಕ್ತಾ ಹೋಗ್ತಾ ಇದ್ದೀನಿ. ಅಂಡ್ ದೆನ್ ನೀವು ಆ ವಿಡಿಯೋಸ್ ಗಳನ್ನ ನೋಡಿ ಈಸಿಯಾಗಿ ಇಂಗ್ಲಿಷ್ ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಒಂದಿನ ಬಿಟ್ಟು ಒಂದಿನ ಈ ವಿಡಿಯೋಸ್ ಗಳಿರ್ತವೆ. ವಾರದಲ್ಲಿ 3 ವಿಡಿಯೋಸ್ ಗಳನ್ನ ನಾನು ಶೇರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅಂಡ್ ಅಪ್ರಾಕ್ಸಿಮೇಟ್ಲಿ ಇಟ್ ಇಸ್ ಗೋಯಿಂಗ್ ಟು ಅಪ್ ಟು 2 ಮಂತ್ಸ್ ಆಗುತ್ತೆ ಈ 21 ವಿಡಿಯೋಸ್ ಗಳು ಕಂಪ್ಲೀಟ್ ಆಗ್ಬೇಕು ಅಂತಂದ್ರೆ. ನಿಮಗೆ ಇಂಗ್ಲಿಷ್ ನಲ್ಲಿ ಏನೂ ಗೊತ್ತಿಲ್ಲದೆ ಇದ್ರೂ ಸಹ ನೀವು ಇಂಗ್ಲಿಷ್ ನಲ್ಲಿ ಯಾವ ರೀತಿಯಾಗಿ ಮಾತನಾಡ್ಬೇಕು ಅನ್ನೋದನ್ನ ನಾನು ನಿಮ್ಮೊಂದಿಗೆ ವಿಷಯಗಳನ್ನ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ಸ್ಪೋಕನ್ ಗ್ರಾಮರ್. ಎಸ್, ನಿಮ್ಗೆ ಗೊತ್ತೇ ಇದೆ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಸೊ ಇಂಗ್ಲಿಷ್ ನ ಕಲಿಬೇಕಂದ್ರೆ ಕೆಲವೊಬ್ಬರು ವಾದ ಏನು ಗ್ರಾಮರ್ ನ ಅವಶ್ಯಕತೆ ಇಲ್ಲ ಅಂತ ಅಂತಾರೆ. ಎಸ್, ಆಕ್ಚುಲಿ ನೀವೇನಾದ್ರೂ ಫಾರಿನ್ ಕಂಟ್ರಿಯಲ್ಲಿ ವಾಸ ಮಾಡ್ತಾ ಇದ್ರೆ, ಇಂಗ್ಲೆಂಡ್ ಅಥವಾ ಅಮೆರಿಕದಲ್ಲಿ ವಾಸ ಮಾಡ್ತಾ ಇದ್ರೆ, ಅಲ್ಲಿ ಎಲ್ಲರೂ ಇಂಗ್ಲಿಷ್ ಮಾತನಾಡ್ತಾ ಇದಾರೆ ಅಂತಂದ್ರೆ ಅಲ್ಲಿ ನೀವು ಇಂಗ್ಲಿಷ್ ನ ಕಲಿಬೇಕು ಅಂದ್ರೆ ಗ್ರಾಮರ್ ನ ಅವಶ್ಯಕತೆ ಬರಲ್ಲ. ಆದ್ರೆ ಫ್ರೆಂಡ್ಸ್, ಈಗ ನಾವು ನಮ್ಮ ದೇಶದಲ್ಲಿ ವಾಸ ಮಾಡ್ತಾ ಇದ್ದೀವಿ, ಭಾರತ ದೇಶದಲ್ಲಿ ಇಂಗ್ಲಿಷ್ ಅನ್ನು ಮಾತನಾಡುವಂತ ಒಂದು ವಾತಾವರಣದ ಕೊರತೆ ತುಂಬಾನೇ ಇರುತ್ತೆ. ಆದ್ರಿಂದ ಇಲ್ಲಿ ಭಾಷೆನ ಕಲಿಬೇಕು ಅಂತಂದ್ರೆ ನಾವು ಒಂಚೂರು ಗ್ರಾಮರ್ ನ ಕಲ್ತ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಸ್ಪೋಕನ್ ಗ್ರಾಮರ್ ನ ನಿಮ್ಗೆ ಟೀಚ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅಂಡ್ ಅದ್ರ ಜೊತೆಗೆ ಸ್ಪೋಕನ್ ಟ್ರಾನ್ಸ್ಲೇಷನ್ಸ್, ಅಂದ್ರೆ ಕೆಲವೊಂದಿಷ್ಟು ಟ್ರಾನ್ಸ್ಲೇಷನ್ಸ್ ಗಳನ್ನ ನಾನು ನಿಮ್ಗೆ ಕಲಿಸ್ತೀನಿ. ಪರ್ಟಿಕ್ಯುಲರ್ ಆಗಿ ಒಂದೊಂದು ಲೆಸನ್ ಆದ ನಂತರ ಆ ಲೆಸನ್ ಬೇಸ್ ಮೇಲೆ ನಾನು ನಿಮ್ಗೆ ಕೆಲವೊಂದಿಷ್ಟು ಟ್ರಾನ್ಸ್ಲೇಷನ್ಸ್ ಗಳನ್ನ ನಿಮ್ಗೆ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅಂಡ್ ವೆರಿ ಇಂಪಾರ್ಟೆಂಟ್ ಸ್ಪೋಕನ್ ಪ್ರಾಕ್ಟೀಸ್, ಅಂದ್ರೆ ಯಾವ ರೀತಿಯಾಗಿ ನೀವು ಸ್ಪೋಕನ್ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು ಕಲ್ತಿದ್ದೀನ ಅಂತದನ್ನ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಆಕ್ಚುಲಿ ಎಷ್ಟೋ ಜನ ವಿಷಯಗಳನ್ನ ಕಲಿತಾರೆ, ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತಾರೆ, ಬಟ್ ಅವರು ಯಾಕೆ ಇಂಗ್ಲಿಷ್ ನಲ್ಲಿ ಮಾತನಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಬಿಕಾಸ್ ಅವರು ಅದನ್ನ ಪ್ರಾಕ್ಟೀಸ್ ಮಾಡಲ್ಲ. ಅದಕ್ಕೋಸ್ಕರ ನೀವು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ಬೇಕಂತ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋಗಳಲ್ಲಿ ಹೇಳ್ಕೊಡ್ತೀನಿ, ಅದನ್ನ ನೀವು ಮಾಡ್ಬೇಕಾಗತ್ತೆ. ವಂಡರ್ಫುಲ್. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ನೀವು 21 ದಿನಗಳ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನಿಂದ ನೀವು ಬೆನಿಫಿಟ್ ಪಡಿಬೇಕು, ನೀವು ಪರ್ಫೆಕ್ಟ್ ಆಗ್ಬೇಕು ಅಂತಂದ್ರೆ, ನೀವು ಚೆನ್ನಾಗಿ ಇಂಗ್ಲಿಷ್ ನಲ್ಲಿ ಮಾತನಾಡ್ಬೇಕು ಅಂತಂದ್ರೆ, ನಿಮ್ಮ ಕೆಲಸ ಈಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಹಾಗಾದ್ರೆ ನೀವು ಏನ್ ಮಾಡ್ಬೇಕು? ಫಸ್ಟ್ ಆಫ್ ಆಲ್ ಯು ನೀಡ್ ಟು ಕಮಿಟ್ ಯುವರ್ ಸೆಲ್ಫ್ ಟು ಲರ್ನ್ ಥಿಂಗ್ಸ್. ಫಸ್ಟ್ ಆಫ್ ಆಲ್ ನೀವು ಕಮಿಟ್ಮೆಂಟ್ ಮಾಡ್ಕೋಬೇಕು, ಎಸ್ ನಾನು ಕಲಿತೆ ಕಲಿತೀನಿ ಅಂತ ಕಮಿಟ್ಮೆಂಟ್ ಮಾಡ್ಕೋಬೇಕು. ಆರು ಜನ ಯೂಟ್ಯೂಬ್ ಅಲ್ಲಿ ಯಾಕೆ ವಿಡಿಯೋಸ್ ಗಳು ನೋಡಿ ಇಂಗ್ಲಿಷ್ ನನ್ನ ಕಲೀಲಿಕ್ಕೆ ಆಗಲ್ಲ ಅಂತ? ಎಷ್ಟೋ ಜನ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ. ಬಿಕಾಸ್ ಇಫ್ ದೇರ್ ಇಸ್ ಎನಿಥಿಂಗ್ ಫ್ರೀ, ವಿ ಡೋಂಟ್ ಗಿವ್ ಮೋರ್ ಅಟೆನ್ಷನ್ ಆನ್ ಇಟ್. ಎಸ್, ಯಾವಾಗಾದ್ರೂ ನಾವು ಏನಾದ್ರೂ ಯಾವುದೇ ವಸ್ತು ನಮಗೆ ಫ್ರೀ ಆಗಿ ಸಿಗ್ತಾ ಇದೆ ಅಂತಂದ್ರೆ ನಾವು ಅದಕ್ಕೆ ಅಟೆನ್ಷನ್ ಜಾಸ್ತಿ ಕೊಡಲ್ಲ, ವಿ ಟೇಕ್ ಇಟ್ ಆಸ್ ಎ ಗ್ರಾಂಟೆಡ್. ಈಗ ನೋಡಿ, ನಮಗೆ ನಾವು ಉಸಿರಾಡುವಂತ ಗಾಳಿ ನಮಗೆ ಫ್ರೀ ಆಗಿದೆ, ನಾವು ಅದ್ರ ಬಗ್ಗೆ ಅಟೆನ್ಷನ್ ಕೊಡಲ್ಲ. ಸಿನ್ಸ್ ಯಾವುದು ಫ್ರೀ ಆಗಿರುತ್ತೋ ಅದ್ರ ಮೇಲೆ ಜನ ಜಾಸ್ತಿ ಅಟೆನ್ಷನ್ ಕೊಡಲ್ಲ. ಅದಕ್ಕೋಸ್ಕರ ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ವಿಡಿಯೋಸ್ ಗಳನ್ನ ಬಿಟ್ಟಾಗ ಎಷ್ಟೋ ಜನ ಜಸ್ಟ್ ಟೈಮ್ ಪಾಸ್ ಗೋಸ್ಕರ ನೋಡ್ತಾರೆ ಹೊರತು ನಾನು ಕಲಿಬೇಕನ್ನುವಂತ ಭಾವನೆಯಿಂದ ನೋಡಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಎಸ್, ಈ 21 days ಈ ಸಿರೀಸ್ ಅನ್ನ ಏನಿಲ್ಲಿ ಸರ್ ಮಾಡ್ತಾ ಇದ್ರೆ ಇದನ್ನ ನಾನು ನೋಡ್ಬಿಟ್ಟು ನನ್ನ ಇಂಗ್ಲಿಷ್ ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಂಡೇ ಮಾಡ್ಕೊಳ್ತೀನಿ ಅಂತಂದು 100% ನಿಮ್ ಕಮಿಟ್ಮೆಂಟ್ ಅನ್ನ ಹೊಂದಿದ್ರೆ ಮಾತ್ರ ನೀವು ಇಲ್ಲಿ ಇಂಗ್ಲಿಷ್ ನ ಕಲೀಲಿಕ್ಕೆ ಸಾಧ್ಯ. ಆದ್ರಿಂದ ಐ ರೆಕಮೆಂಡ್ ಯು ಪೀಪಲ್ ಕಮಿಟ್ ಯುವರ್ ಸೆಲ್ಫ್, ಕಮಿಟ್ಮೆಂಟ್ ಮಾಡ್ಕೊಳ್ಳಿ. ಅಂಡ್ ವೆಲ್ ಫ್ರೆಂಡ್ಸ್, ಇನ್ನು ಸೆಕೆಂಡ್ ಒಂದು ಬಂದ್ಬಿಟ್ಟು ಶೋ ಇಂಟ್ರೆಸ್ಟ್. ನೀವು ಕಲಿಬೇಕು ಅಂತಂದ್ರೆ ಇಂಟ್ರೆಸ್ಟ್ ನ ತೋರಿಸ್ಬೇಕಾಗತ್ತೆ. ಯಾವ್ದ್ರ ಮೇಲೆ ನೀವು ಇಂಟ್ರೆಸ್ಟ್ ನ ತೋರಿಸ್ತೀರಾ ಆ ವಿಷಯ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಒಳಗಡೆ ಹೋಗುತ್ತೆ ಮತ್ತು ನೀವು ಕಲೀಲಿಕ್ಕೆ ಈಸಿ ಆಗತ್ತೆ. ಆದ್ರಿಂದ ನೀವು ಇಂಟ್ರೆಸ್ಟ್ ನ ತೋರಿಸ್ಬೇಕು. ನೋಡಿ, ಇಂಗ್ಲಿಷ್ ಕೆಲವೊಬ್ರಿಗೆ ಯಾಕೆ ಡಿಫಿಕಲ್ಟ್ ಆಗ್ತಾ ಇರತ್ತೆ ಅಂತಂದ್ರೆ ಅವರು ಅದ್ರ ಮೇಲೆ ಇಂಟ್ರೆಸ್ಟ್ ನ ತೋರಿಸ್ತಾ ಇರಲ್ಲ. ನೀವು ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ನ ತೋರಿಸಲ್ಲ ಅದು ನಿಮಗೆ ಡಿಫಿಕಲ್ಟ್ ಆಗಿ ಆಗತ್ತೆ. ಇಂಗ್ಲಿಷ್ ಈಸ್ ಲೈಕ್ ಅ ಫ್ರೆಂಡ್, ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಅದು ನಮ್ಮ ಫ್ರೆಂಡ್ಸ್ ಇದ್ದ ಹಾಗೆ. ಈಗ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಅವ್ರಿಗೆ ನೀವು ಇಂಟ್ರೆಸ್ಟ್ ನ ತೋರಿಸಿದ್ರೆ ಅವರು ನಿಮ್ ಮೇಲೆ ಇಂಟ್ರೆಸ್ಟ್ ನ ತೋರಿಸ್ತಾರೆ. ಅದೇ ರೀತಿ ಇಂಗ್ಲಿಷ್ ಗೆ ನೀವು ಎಷ್ಟು ಇಂಟ್ರೆಸ್ಟ್ ನ ತೋರಿಸ್ತೀರಿ ಇಂಗ್ಲಿಷ್ ಕಲಿಕೆಯ ಮೇಲೆ, ಅಷ್ಟೇ ಬೇಗ ನಿಮ್ಗೆ ಆ ಇಂಗ್ಲಿಷ್ ಬರ್ಲಿಕ್ಕೆ ಹೋಗ್ತಾ ಇದೆ. ಅದಕ್ಕೋಸ್ಕರ ಈ ಒಂದು ಕೋರ್ಸ್ ನಲ್ಲಿ ಹೆಚ್ಚು ಇಂಟ್ರೆಸ್ಟ್ ನ ನೀವು ತೋರಿಸ್ಬೇಕಾಗತ್ತೆ. ಅಂಡ್ ದೆನ್ ನೆಕ್ಸ್ಟ್ ಯು ನೀಡ್ ಟು ಪ್ರಾಕ್ಟೀಸ್. ನೀವು ಜಸ್ಟ್ ಇಲ್ಲಿ ವಿಷಯಗಳನ್ನ ಕಲಿತೀರಿ ಆಮೇಲೆ ಅದನ್ನ ಬಿಟ್ಬಿಡ್ತೀರಿ ಅಂತಂದ್ರೆ ಆಗಲ್ಲ. ಎಷ್ಟೋ ಜನ ನೀವ್ ಏನ್ ಮಾಡ್ತೀರಿ ಗೊತ್ತಾ, ವಿಷಯಗಳನ್ನ ನೋಟ್ಸ್ ಮಾಡ್ಕೊಳ್ತೀರಿ, ಕಲಿತೀರಿ, ಆದ್ರೆ ನಿಮ್ಗೆ ಇಂಗ್ಲಿಷ್ ಯಾಕೆ ಮಾತನಾಡಲಿಕ್ಕೆ ಬರಲ್ಲ ಅಂತಂದ್ರೆ ಇಟ್ಸ್ ಬಿಕಾಸ್ ಯು ಡು ನಾಟ್ ಪ್ರಾಕ್ಟಿಸ್ ಇಟ್. ದಟ್ ಈಸ್ ಅ ಪ್ರಾಬ್ಲಮ್. ಸೊ ದೇರ್ ಫಾರ್ ಐ ರೆಕಮೆಂಡ್ ಯು ಪೀಪಲ್, ವಾಟ್ ಎವರ್ ಥಿಂಗ್ಸ್ ಯು ಲರ್ನ್ ಇನ್ ಮೈ ಕ್ಲಾಸ್ ಯು ನೀಡ್ ಟು ಪ್ರಾಕ್ಟಿಸ್ ಇಟ್ ಅ ಲಾಟ್. ಆ ಪ್ರಾಕ್ಟೀಸ್ ಮಾಡಿ ನೀವು ಆ ಪ್ರಾಕ್ಟೀಸ್ ಮಾಡಿದ್ದನ್ನ ನನಗೆ ನೀವು ತೋರಿಸ್ಬೇಕಾಗುತ್ತೆ. ಸೊ ಅದನ್ನ ನೀವು ಹೇಗೆ ತೋರಿಸ್ಬೇಕು ಅಂತಂದ್ರೆ ನಾನು ನಿಮಗೆಲ್ಲರಿಗೂ ಒಂದು ಟೆಲಿಗ್ರಾಮ್ ಗ್ರೂಪ್ ಅನ್ನ ಈಗ ನಾನು ಮಾಡ್ತಾ ಇದ್ದೀನಿ. ಆ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಅನ್ನು ಸಹ ಈ ಡಿಸ್ಕ್ರಿಪ್ಷನ್ ನಾನು ಕೊಟ್ಟಿರ್ತೀನಿ. ನೀವು ಆ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನ್ ಆಗಬೇಕು. ಟೆಲಿಗ್ರಾಮ್ ಅನ್ನ ನೀವು ಪ್ಲೇಸ್ಟೋರ್ ಅಲ್ಲಿ ಫ್ರೀ ಆಗಿರುತ್ತೆ, ಅದನ್ನ ಫಸ್ಟ್ ಡೌನ್ಲೋಡ್ ಮಾಡಿಕೊಂಡು ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ, ಡಿಸ್ಕ್ರಿಪ್ಷನ್ ಅಲ್ಲಿ ಇಟ್ಟಿರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನೀವು ಆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ತೀರಿ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೀವು ಬಂದ ತಕ್ಷಣನೆ ನಿಮಗೆ ನಾನು ಏನೊಂದು ವರ್ಕ್ ಕೊಟ್ಟಿರ್ತೀನಿ ಪ್ರತಿ ವಿಡಿಯೋದಲ್ಲಿ, ನೀವು ಅದನ್ನ ಮಾಡಿಬಿಟ್ಟು ಆ ಒಂದು ವರ್ಕ್ ಅನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನನ್ನೊಂದಿಗೆ ಶೇರ್ ಮಾಡ್ಕೋಬಹುದು. ಆಮೇಲೆ ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರು ನೀವು ನನ್ನೊಂದಿಗೆ ಆ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೋಬಹುದು. ಓಕೆ, ಅದರ ಒಂದು ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಮರೆಯದೆ ಆ ಗ್ರೂಪ್ಗೆ ನೀವು ಜಾಯ್ನ್ ಆಗಿ ಪ್ರಾಕ್ಟೀಸ್ ಮಾಡಿ ಮತ್ತು ವರ್ಕ್ ಮಾಡಿ ನೀವು ಅದರಲ್ಲಿ ಹಾಕ್ಬೇಕು. ಓಕೆ ಫ್ರೆಂಡ್ಸ್, ಅದಕ್ಕೋಸ್ಕರ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಆಕ್ಚುಲಿ ನಾನು 11 days ಸ್ಪೋಕನ್ ಇಂಗ್ಲಿಷ್ ಸೀರೀಸ್ ನಲ್ಲಿ ಈ ಒಂದು ಈ ರೀತಿ ಅವಕಾಶ ಇರಲಿಲ್ಲ. ಎಷ್ಟೋ ಜನ ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ಅದನ್ನ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಾ ಇದ್ವಿ, ಬಟ್ ಎಲ್ಲ ಡೌಟ್ಸ್ ಗಳಿಗೆ ನಾನು ಆನ್ಸರ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಈಗ ಈ ಟೆಲಿಗ್ರಾಮ್ ಗ್ರೂಪಿನ ಸಹಾಯದಿಂದ ನೀವು ನನ್ನೊಂದಿಗೆ ಟಚ್ ಅಲ್ಲಿ ಇರ್ಬೋದು. ಸೊ ಅದಕ್ಕೋಸ್ಕರ ನೀವು ಜಾಯ್ನ್ ಆಗಿ. ವಂಡರ್ಫುಲ್. ಇನ್ನೆಷ್ಟು ಕ್ರಿಯೇಟ್ ಅರ್ಜೆನ್ಸಿ, ಮೈ ಡಿಯರ್ ಫ್ರೆಂಡ್ಸ್. ನೀವು ಇಂಗ್ಲಿಷ್ ನ ಕಲಿಬೇಕು ಅಂತಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಅರ್ಜೆನ್ಸಿನ ಕ್ರಿಯೇಟ್ ಮಾಡ್ಬೇಕು. ಯಾವಾಗ ಗೊತ್ತಾ, ನಮ್ಮ ಮೈಂಡ್ ಹೇಗಂತಂತಂದ್ರೆ ಅದಕ್ಕೆ ನೆಸೆಸಿಟಿ ಅಂತಂದು ಯಾವಾಗ ಎಲ್ಲಿ ತನಕ ಅನ್ಸಲ್ವೋ ಅಲ್ಲಿ ತನಕ ಅದು ವರ್ಕ್ ಮಾಡಲ್ಲ. ನೋಡಿ, ಮನುಷ್ಯ ಯಾವಾಗ್ಲೂ ಅವನಿಗೆ ಯಾವಾಗ ಅವಶ್ಯಕತೆ ಅಂತಂದು ಬೀಳುತ್ತೆ ಅವಾಗ ಮಾತ್ರ ಹೊಸ ಹೊಸದಾಗಿ ಸಂಶೋಧನೆಗಳನ್ನ ಮಾಡ್ತಾನೆ, ತಾನು ಡೆವಲಪ್ಮೆಂಟ್ ಆಗ್ಲಿಕ್ಕೆ ಇಚ್ಛೆ ಪಡ್ತಾನೆ. ಅದಕ್ಕೋಸ್ಕರ ದೇರ್ ಇಸ್ ಅ ಬ್ಯೂಟಿಫುಲ್ ಸೇಯಿಂಗ್, ಏನ್ ಗೊತ್ತಾ, ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್. ಅವಶ್ಯಕತೆ ಅಂತ ಅನ್ನೋದು ಮನುಷ್ಯನಿಗೆ ಏನ್ ಮಾಡುತ್ತೆ ಗೊತ್ತಾ, ಅರ್ಜೆನ್ಸಿನ ಕ್ರಿಯೇಟ್ ಮಾಡುತ್ತೆ ಮತ್ತು ಸಂಶೋಧನೆ ಮಾಡ್ಲಿಕ್ಕೆ ಹಚ್ಚುತ್ತೆ. ಅದಕ್ಕೆ ನಮ್ಮ ಮೈಂಡ್ ಹೆಚ್ಚು ಫೋಕಸ್ ಮಾಡ್ಬೇಕು ಅಂತಂದ್ರೆ ಅರ್ಜೆನ್ಸಿನ ಕ್ರಿಯೇಟ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ಏನೋ ಒಂದು ಮದುವೆನ ಇಟ್ಕೊಂಡಿದ್ರಿ, ಆ ಮದುವೆಯ ಒಂದು ಡೇಟೆ ಫಿಕ್ಸ್ ಇಲ್ಲ ಅಂತ ಇಟ್ಕೊಳ್ಳಿ. ನೀವು ಯಾರು ಅದ್ರ ಬಗ್ಗೆ ಇನ್ನೂ ತಲೆ ಕೆಡಿಸಿಕೊಳ್ಳಲ್ಲ, ಯಾರು ಅದ್ರ ಮೇಲೆ ಫೋಕಸ್ ಮಾಡಲ್ಲ. ಆದ್ರೆ ಒಂದ್ಸತಿ ಮದುವೆ ಡೇಟ್ ಫಿಕ್ಸ್ ಆಯ್ತು ಅಂತಂತಂದ್ರೆ ಅವಾಗ ಏನಾಗುತ್ತೆ ಗೊತ್ತಾ, ಅರ್ಜೆನ್ಸಿ ಕ್ರಿಯೇಟ್ ಆಗುತ್ತೆ. ಅವಾಗ ನೀವು ಆ ಮದುವೆಯ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತೀರಿ, ಆ ಕೆಲಸಗಳ ಮೇಲೆ ಹೆಚ್ಚು ಫೋಕಸ್ ಮಾಡ್ತೀರಿ ಮತ್ತು ಆ ಮದುವೆಗೆ ಏನೇನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಎಲ್ಲ ಒಂದು ವಿಷಯಗಳ ಪಟ್ಟಿ ಮಾಡ್ತೀರಿ. ನೀವು ಕಾರ್ಡ್ ಪ್ರಿಂಟ್ ಮಾಡಿಸೋದನ್ನ ಹಿಡಿದ್ಬಿಟ್ಟು ಪ್ರತಿಯೊಂದನ್ನು ಸಹ ನೀವೇನ್ ಮಾಡ್ತೀರ ಗೊತ್ತಾಗ್ಲಿ,
ಡಿಸೈಡ್ ಮಾಡಿ ಪ್ಲಾನ್ ಮಾಡಿ ಆ ಮದುವೆ ಸಕ್ಸಸ್ಫುಲ್ ಆಗುವ ಹಾಗೆ ಮಾಡ್ತೀರಾ. ಅಂದ್ರೆ ನಮ್ಮ ಮೈಂಡ್ ಯಾವಾಗ ವರ್ಕ್ ಮಾಡುತ್ತೆ, ಅರ್ಜೆನ್ಸಿ ಯಾವಾಗ ಕ್ರಿಯೇಟ್ ಆಗುತ್ತೆ ಅವಾಗ ಮಾತ್ರ. ಅದಕ್ಕೆ ನಾನು ಇಂಗ್ಲಿಷ್ ನಾನು ಹಂಗೆ ಕಲಿತೀನಿ ನೋಡೋಣ ಮಾಡೋಣ ಟೈಮ್ ಸಿಕ್ಕ ಕಲಿಯೋಣ ಅಂತಂದ್ರೆ ಆಗಲ್ಲ. ಎಸ್, ಈಗಿಲ್ದೇ ಇದ್ರೆ ಅಭಿ ನಹಿತೋ ಕಭಿ ನಹಿ, ಈಗಿಲ್ಲ ಅಂತಂದ್ರೆ ಯಾವಾಗ್ಲೂ ಇಲ್ಲ. ಐ ಹ್ಯಾವ್ ಟು ಲರ್ನ್, ಐ ಹ್ಯಾವ್ ಟು ಲರ್ನ್, ಎಸ್ ಐ ಹ್ಯಾವ್ ಟು ಇಂಪ್ರೂವ್ ಮೈ ಸ್ಪೋಕನ್ ಇಂಗ್ಲಿಷ್ ಅಂತಂದ್ರೆ ಅರ್ಜೆನ್ಸಿನ ಕ್ರಿಯೇಟ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಕಲಿತೇ ಕಲಿಕ್ ಹೋಗ್ತಾ ಇದ್ರೆ ವಂಡರ್ಫುಲ್. ಇದು ನೀವು ಮಾಡಬೇಕಾದಂತ ಕೆಲಸ ಫ್ರೆಂಡ್ಸ್. ಇನ್ನೆಷ್ಟು ಫ್ರೆಂಡ್ಸ್ ಸುಮಾರು ಜನ ನನಗೆ ಕೇಳ್ತಾರೆ, ಸರ್ ನೀವು ಫ್ರೀ ಕ್ಲಾಸ್ ಅನ್ನ ಯಾಕೆ ಮಾಡ್ತೀರಾ ಅಂತ. ಬಿಕಾಸ್ ದೇರ್ ಇಸ್ ಒನ್ ಮಿಷನ್ ಮೈ ಡಿಯರ್ ಫ್ರೆಂಡ್ಸ್. ಆ ಮಿಷನ್ ಏನಂತಂದ್ರೆ ಐ ವಾಂಟ್ ಟು ಟೀಚ್ ಸ್ಪೋಕನ್ ಇಂಗ್ಲಿಷ್ ಟು 100,000 ಪೀಪಲ್. ಬಿಕಾಸ್ ಇನ್ ಮೈ ಲೈಫ್ ಆಲ್ಸೋ ನನ್ನ ಜೀವನದಲ್ಲಿ ಇಂಗ್ಲಿಷ್ ಡಿಫಿಕಲ್ಟ್ ಆಗಿದ್ರಿಂದ ನನ್ನ ಒಂದು ಚೈಲ್ಡ್ಹುಡ್ ಡ್ರೀಮ್ ಡಾಕ್ಟರ್ ಆಗಬೇಕಾಗಿತ್ತು. ನಾನು ಸೈನ್ಸ್ಗೆ ಅಡ್ಮಿಷನ್ ತಗೊಂಡೆ, ನನಗೆ ಇಂಗ್ಲಿಷ್ ಜಾಸ್ತಿ ಬರ್ತಾ ಇರಲಿಲ್ಲ, ಇಂಗ್ಲಿಷ್ ಅರ್ಥ ಆಗ್ತಾ ಇರಲಿಲ್ಲ. ಆದ್ರಿಂದ ನಾನು ಸೈನ್ಸ್ ಅನ್ನು ಬಿಟ್ಟು ಆರ್ಟ್ಸ್ನ ನಾನು ನನ್ನ ಎಜುಕೇಷನ್ ಕಂಟಿನ್ಯೂ ಮಾಡಿದೆ ಆರ್ಟ್ಸಲ್ಲಿ. ಆದಾದ್ಮೇಲೆ ನಾನು ಇಂಟ್ರೆಸ್ಟ್ ತಗೊಂಡು ಇಂಗ್ಲೀಷ್ನ ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೇಬೇಕು ಅಂತಂದ್ಬಿಟ್ಟು ನಾನು ಇಂಗ್ಲೀಷ್ನ ಚಾಲೆಂಜ್ ಆಗಿ ತೆಗೆದುಕೊಂಡ್ಬಿಟ್ಟು ಐ ಲರ್ನ್ ದೆನ್ ಐ ಕಂಪ್ಲೀಟೆಡ್ ಮೈ ಗ್ರಾಜ್ಯುಯೇಷನ್ ಆ್ಯಂಡ್ ದೆನ್ ಐ ಬಿಕೇಮ್ ಹೈಸ್ಕೂಲ್ ಇಂಗ್ಲೀಷ್ ಟೀಚರ್ ಆಲ್ಸೋ. ಗೌರವ ಶಿಕ್ಷಕನಾಗಿ ಗೌರವ ಉಪನ್ಯಾಸಕನಾಗಿ ನಾನು ಅನೇಕ ಸ್ಕೂಲ್ ಕಾಲೇಜ್ಗಳಲ್ಲಿ ವರ್ಕ್ ಮಾಡಿದ್ದೀನಿ. ಸುಮಾರು ಜನರಿಗೆ ನಾನು ಸ್ಪೋಕನ್ ಇಂಗ್ಲೀಷನ್ನು ಕಲಿಸಿದ್ದೀನಿ. ಬಟ್ ಈಗ ನಾನು 1,000 ಪೀಪಲ್ಗೆ ಇಂಗ್ಲೀಷ್ನ ಕಲಿಸ್ಬೇಕು ಅಂತಂದ್ ಯಾಕೆ ಈ ಒಂದು ಗುರಿನ ಇಟ್ಕೊಂಡಿದ್ದೀನಿ ಅಂತಂದ್ರೆ, ನೋಡಿ ನನ್ನ ಲೈಫ್ ಅಲ್ಲಿ ತುಂಬಾ ಸಕ್ಸಸ್ ನ ಕಂಡಿದ್ದೀನಿ. ಹೈಸ್ಕೂಲ್ ಟೀಚರ್ ಆಗಿ, ಕಾಲೇಜ್ ಲೆಕ್ಚರ್ ಆಗಿ, ಸ್ಪೋಕನ್ ಇಂಗ್ಲಿಷ್ ಟ್ರೈನರ್ ಆಗಿ, ಮೈಂಡ್ ಪವರ್ ಟ್ರೈನರ್ ಆಗಿ, ನಾನು ಕರ್ನಾಟಕದಾದ್ಯಂತ 100+ ನಗರಗಳಲ್ಲಿ ವರ್ಕ್ಶಾಪ್ ನ ಕಂಡಕ್ಟ್ ಮಾಡಿದ್ದೀನಿ. ಬಟ್ ನನ್ನ ಮನಸ್ಸಿನಲ್ಲಿ ಈಗಲೂ ಕೊರಿತಾ ಇರತ್ತೆ ಏನ್ ಗೊತ್ತಾ, ಸೊ ಮೈ ಚೈಲ್ಡ್ಹುಡ್ ಡ್ರೀಮ್ ವಾಸ್ ಟು ಬಿಕಮ್ ಅ ಡಾಕ್ಟರ್, ಬಟ್ ಐ ಕುಡ್ ನಾಟ್ ಬಿಕಮ್. ನನ್ನ ಡ್ರೀಮ್ ಆಗಿತ್ತು ನಾನು ಡಾಕ್ಟರ್ ಆಗ್ಬೇಕಂತಂದು, ಬಟ್ ಅದು ಆಗ್ಲಿಲ್ಲ ಅಂತಂದು. ಯಾಕೆ? ಬಿಕಾಸ್ ಆಫ್ ಇಂಗ್ಲಿಷ್. ನನ್ನ ಹಾಗೆ ಇನ್ನೊಬ್ಬರಿಗೆ ಆ ಇಂಗ್ಲಿಷ್ ಕಾಡಬಾರ್ದು ಅವ್ರ ಲೈಫ್ ಅಲ್ಲಿ. ಸಪೋಸ್ ಅವ್ರಿಗೆ ಇಂಗ್ಲಿಷ್ ಡಿಫಿಕಲ್ಟ್ ಆಗಿದ್ರೆ ಅದು ಅವ್ರಿಗೆ ಈಸಿ ಆಗ್ಬೇಕು, ಅವರು ಇಂಗ್ಲಿಷ್ ನ ಕಲಿಬೇಕು ಅಂತಂದು ಈ ಒಂದು ಗುರಿಯನ್ನ ಇಟ್ಕೊಂಡಿದ್ದೀನಿ. ಅಂದ್ರೆ 100,000 ಪೀಪಲ್ಗೆ ನಾನು ಸ್ಪೋಕನ್ ಇಂಗ್ಲಿಷ್ ನ ಕಲಿಸ್ಬೇಕು ಅಂತಂದು. ಅದಕ್ಕೋಸ್ಕರ ಈ ಆನ್ಲೈನ್ ಮುಖಾಂತರ, ಯೂಟ್ಯೂಬ್ ನ ಮುಖಾಂತರ ಈ ಪ್ರಯತ್ನಗಳನ್ನೆಲ್ಲ ಮಾಡ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ನನ್ನ ಒಂದು ಮಿಷನ್ ಏನಿದೆ, ಈ 100,000 ಪೀಪಲ್ಗೆ ಇಂಗ್ಲಿಷ್ ನ ಕಲಿಸ್ಬೇಕು ಅಂತಂದು, ನೀವು ಈ ಮಿಷನ್ ಅಲ್ಲಿ ಭಾಗವಹಿಸ್ತೀರಾ? ನೀವು ನನಗೆ ಈ ಮಿಷನ್ ನ ಪೂರೈಕೆ ಮಾಡ್ಲಿಕ್ಕೆ, ಈ ಮಿಷನ್ ನ ಕಂಪ್ಲೀಟ್ ಮಾಡ್ಲಿಕ್ಕೆ ನೀವು ನನಗೆ ಹೆಲ್ಪ್ ಮಾಡ್ತೀರಾ? ಯಾವ ರೀತಿಯಾಗಿ ಹೆಲ್ಪ್ ಮಾಡೋದು? ಜಸ್ಟ್ ನೀವು ನನ್ನ ವಿಡಿಯೋಸ್ಗಳನ್ನ ನೋಡೋದ್ರ ಮುಖಾಂತರ, ಈ ವಿಡಿಯೋಸ್ಗಳನ್ನ ಶೇರ್ ಮಾಡೋದ್ರ ಮುಖಾಂತರ. ಸೊ ನೀವು ಹಾಗಾದ್ರೆ ನನ್ನ ಮಿಷನ್ಗೆ ಹೆಲ್ಪ್ ಮಾಡ್ತಾ ಇದ್ರೆ, ನೀವು ನನ್ನ ಮಿಷನ್ ಅಲ್ಲಿ ಭಾಗವಹಿಸ್ತಾ ಇದ್ರೆ, ಎಸ್ ಸರ್ ನಾನು ನಿಮ್ ಜೊತೆ ಕೈ ಜೋಡಿಸ್ತೀನಿ ಅಂತಂದ್ರೆ, ಜಸ್ಟ್ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಸರ್ ಐ ವಿಲ್ ಆಲ್ಸೋ ಅಂತಂದು ನನಗೆ ಕಾಮೆಂಟ್ ಮಾಡಿ. ಓಕೆ, ಖಂಡಿತವಾಗ್ಲೂ ನಿಮ್ಮೆಲ್ಲರ ಒಂದು ಸಹಾಯದಿಂದ ಖಂಡಿತ ನಾನು ನನ್ನ ಈ ಮಿಷನ್ ನ ಪೂರೈಕೆ ಮಾಡಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ಒಂದು ಫ್ರೀ ಕೋರ್ಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಅಂಡ್ ದೆನ್ ನನ್ನ ಫೇಡ್ ಕೋರ್ಸಸ್ ಇದೆ, ಫೇಡ್ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಇದೆ. ನೀವು ಅದನ್ನ ಸೇರಿ ನಿಮ್ಮ ಇಂಗ್ಲಿಷ್ ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ನೀವು ನನಗೆ ಕಾಲ್ ಮಾಡಿಯೂ ಸಹ ಆ ಸ್ಪೋಕನ್ ಇಂಗ್ಲಿಷ್ ಆನ್ಲೈನ್ ಕೋರ್ಸ್ ಗೆ ನೀವು ಜಾಯ್ನ್ ಆಗ್ಬಹುದು. ಬಟ್ ಯೂಟ್ಯೂಬ್ ಅಲ್ಲಿ ನೀವು ಫ್ರೀ ಆಗಿಯೂ ಸಹ ನೀವು ನೋಡ್ಬೋದು ಈ ಒಂದು 21 ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಜಾಯ್ನ್ ಮಾಡೋದ್ರೊಂದಿಗೆ. ವೆಲ್ ದೆನ್ ಅಟ್ ಲಾಸ್ಟ್ ಡೂ ಯು ಅಕ್ಸೆಪ್ಟ್ ದ ಚಾಲೆಂಜ್? ದೆನ್ ನೀವು ಅಕ್ಸೆಪ್ಟ್ ಮಾಡ್ಕೊಳ್ತೀರಾ? 21 ನನ್ನೊಂದಿಗೆ ಇದ್ದು 21 ವಿಡಿಯೋಸ್ ಗಳನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ, ವರ್ಕ್ ಮಾಡಿ, ನೀವು 100% ಕಮಿಟ್ಮೆಂಟ್ ತೋರಿಸಿ ನೀವು ಇಂಗ್ಲಿಷ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀರಾ. ಸೊ ನೀವು ಹಾಗಾದ್ರೆ ಈ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ರೆ, ಸೊ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಐ ಅಕ್ಸೆಪ್ಟ್ ಚಾಲೆಂಜ್ ಸರ್, ಎಸ್ ಐ ಅಕ್ಸೆಪ್ಟ್ ಚಾಲೆಂಜ್ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಇನ್ನು ನೆಕ್ಸ್ಟ್ ವಿಡಿಯೋದಿಂದ ಈ 21 ದಿನಗಳ ಸ್ಪೋಕನ್ ಇಂಗ್ಲಿಷ್ ವಿಡಿಯೋ ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಇದು ಇವತ್ತಿನ ವಿಡಿಯೋ ಜಸ್ಟ್ ಇಂಟ್ರೊಡಕ್ಟರಿ ಪಾರ್ಟ್ ಆಗಿತ್ತು ಈ ಕೋರ್ಸ್ ನ ಬಗ್ಗೆ. ಯಾರು ಮಿಸ್ ಮಾಡದೆ ನೆಕ್ಸ್ಟ್ ಬರುವಂತಹ ವಿಡಿಯೋಸ್ ಗಳನ್ನ ನೀವೆಲ್ಲರೂ ನೋಡಿ ಅಂತ ಹೇಳ್ತಾ. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ತಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ವಿ. ತಾವೆಲ್ಲರೂ ಖಂಡಿತವಾಗ್ಲೂ ಮಿಸ್ ಮಾಡದೆ ನೆಕ್ಸ್ಟ್ ವಿಡಿಯೋದಿಂದ ಕ್ಲಾಸ್ ಅನ್ನ ನೀವು ಅಟೆಂಡ್ ಮಾಡ್ತೀರಿ. ವಿಡಿಯೋನ ನೋಡ್ಬಿಟ್ಟು ನೀವು ಸ್ಪೋಕನ್ ಇಂಗ್ಲಿಷ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀರಿ ಅಂತ ನನ್ನ ಆಶೆ ಭಾವನೆ. ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋವನ್ನು ನೀವು ಶೇರ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ಎಷ್ಟೋ ಜನರಿಗೆ ತಾವು ಇಂಗ್ಲೀಷ್ನ ಕಲಿಬೇಕು ಅಂತ ಅನ್ಕೊಳ್ತಾ ಇರ್ತಾರೆ, ಬಟ್ ಏನೋ ಕೆಲವೊಷ್ಟು ಕೊರತೆಯಿಂದಾಗಿ ಅವರು ಇಂಗ್ಲೀಷ್ನ ಕಲಿಯಕ್ಕೆ ಆಗಲ್ಲ ಅಂತ ಎಲ್ಲರಿಗೂ ಈ ವಿಡಿಯೋ ತಲುಪಿ ಅವರು ಸಹ ಸ್ಪೋಕನ್ ಇಂಗ್ಲೀಷ್ನ ಈ 21 ದಿನದ ಕೋರ್ಸ್ ಅನ್ನ ಅವರು ಜಾಯ್ನ್ ಆಗಿ ಅವರ ಇಂಗ್ಲೀಷ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅಂತ ಅನ್ನೋದೇ ನನ್ನ ಉದ್ದೇಶ. ವೆಲ್ ಫ್ರೆಂಡ್ಸ್, ಏನಾಗಾದ್ರೆ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು
end of this video. Let's meet you in the next video. Till then, bye, see you and God bless you.